ಅಷ್ಟೇ ನೆಗೆಟಿವ್ ಕಮೆಂಟ್ಗಳು ಬಂತು. ಕವಿತೆ ಮೇಲೆ ಬಂತು ಅಥವಾ ಹೇಟ್ ಸ್ಪೀಚ್ ಅಂತ ಅಲ್ಲ, ಹೇಟ್ ಸ್ಪೀಚ್ ನನಗೂ ಬಂದಿದೆ, ಹೇಟ್ ಸ್ಪೀಚ್ ಬಂದಿದೆ ಅನ್ನಿಸರಿಯಾಗಿ ನಿಮ್ಮ ನಂಬರ್ ಕಳಿಸಿ ಈ ಥರ ಮೆಸೇಜ್ ಇವತ್ತಿಗೂ ಬರುತ್ತೆ. ಅದು ಹೆಂಗೆ ಅಂದರೆ ನಾವು ಒಂಥರ ಈ ಬಿಳಿ ಹಾಳೆ ನಮ್ಮ ಕಪ್ಪುಚುಕ್ಕಿಗಳೇ ಜಾಸ್ತಿ ಕಾಣೋದು. ಒಂದು ಕಪ್ಪುಚುಕ್ಕಿ ಇಟ್ಟು ನಮಗೆ ಅದೇ ಕಾಡತ್ತೆ, ಅವನು ಯಾಕೆ ನನಗೆ ಹೀಗಂದ, ಅವಳು ಯಾಕೆ ನನಗೆ ಹೀಗಂದು, ಅವ್ರು ಯಾಕೆ ನನಗೆ ಈ ಥರ ಮಾತಾಡಿದ್ರು. ಇದು ನನಗೂ ಆಯಿತು, ಶುರು ಶುರುವಲ್ಲಿ ನನಗೆ ಒಂದು ನೆಗೆಟಿವ್ ಕಮೆಂಟ್ ಬಂದರೆ ಒಪ್ಕೊಳ್ಳೋಕೆ ಕಷ್ಟ ಆಯಿತು, ಹಿಂಗೆ ನಂಗೆ ಈ ಥರ ಹೇಳ್ತಾರೆ, ನಾನು ನಿಜವಾಗ್ಲೂ ಹಂಗೆ ಅಂದೆಲ್ಲ ನನಗೂ ಒಂದು ಸ್ವಲ್ಪ ಡ್ರಾಬ್ಯಾಕ್ ಇರ್ತಿತ್ತು, ಅನಿಸ್ತಿತ್ತು, ಬೇಜಾರಾಗ್ತಿತ್ತು. ಬಟ್ ಅದೇ ಬ್ಲ್ಯಾಕ್ ಡಾಟ್ ಹೈಲೈಟ್ ಆಗೋಕೆ ಶುರು ಆಯಿತು. ಬಟ್ ಆಮೇಲೆ ಅನ್ಕೊಂಡೆ ಎಷ್ಟು ಜನ ಹೊಗಳ್ತಾರೆ, ಎಷ್ಟೋ ಜನ ಚೆನ್ನಾಗಿದೆ ಅಂತ ಹೇಳ್ತಾರಲ್ವ, ಸೊ ನಾನು 10 ಜನ ಚೆನ್ನಾಗಿದೆ ಅಂತ ಹೇಳಿ ಒಬ್ರು ಯಾರೋ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಆ ಒಬ್ರನ್ನ ತಪ್ಪಿದ್ರೆ ತಿದ್ಕೊಳ್ಳೋಣ, ನಾನು ಹೇಳೋ ರೀತಿಯಲ್ಲೋ ಅಥವಾ ನಾನು ಬರೋ ಕವಿತೆಯಲ್ಲೋ ತಪ್ಪಿದ್ರೆ ಖಂಡಿತ ತಿದ್ಕೊಳ್ತೀನಿ. ಅಂದ್ರೆ ಸುಮ್ಮನೆ ಟ್ರೋಲ್ ಮಾಡ್ತಾರೆ, ಸುಮ್ಮನೆ ನೆಗೆಟಿವ್ ಕಮೆಂಟ್ನ ಪಾಸ್ ಮಾಡ್ತಾರೆ, ಅವ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅನ್ನೋ ಒಂದು ಯೋಚನೆಯಲ್ಲಿ ಇವತ್ತಿಗೂ ನೆಗೆಟಿವ್ ಕಮೆಂಟ್ಸ್ಗಳು ಮೆಸೇಜಸ್ಗಳು ಬರುತ್ತೆ. ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ ಅಷ್ಟೇ, ಮನಸ್ಸಿಗೆ ಹಾಕೊಳ್ಳಲ್ಲ. ಅಷ್ಟೇ ಜನ ಪಾಸಿಟಿವ್ ಆಗಿ ತಗೊಂಡವರು ಇದ್ದಾರೆ, ಸೊ ಅವ್ರನ್ನ ತಗೊಂಡು ನಾನು ಇಲ್ಲ ನನ್ನ ಪ್ರಯತ್ನ ಅಂತಿಲ್ಲ, ವ್ಯರ್ಥ ಆಗ್ತಿಲ್ಲ, ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಒಳ್ಳೆ ಕಮೆಂಟ್ಸ್ಗಳು ಬರ್ತಿದೆಯಲ್ಲ, ಸೊ ಅವರಿಗೋಸ್ಕರ ಮಾಡೋಣ. ಹೇಟ್ ಸ್ಪೀಚ್ ಇದ್ದೇ ಇರುತ್ತೆ, ಪ್ಲಸ್ ಇದೆ ಅಂದರೆ ಅಲ್ಲಿ ಮೈನಸ್ ಇದ್ದೇ ಇರುತ್ತೆ, ಸೊ ಮೈನಸ್ನ ಆದಷ್ಟೇ ಇಗ್ನೋರ್ ಮಾಡಿಕೊಂಡು ಪ್ಲಸ್ ಏನಿದೆ ಅದರಲ್ಲಿ ಅದರಲ್ಲಿ ಒಳ್ಳೆದೇನು ಅಂಶ ಇದೆ ಅದನ್ನು ತಗೊಂಡು ಮುಂದುವರಿಸ್ಕೊಂಡು. ನಿನ್ನೊಲವ ಸಾಂಗತ್ಯದಲ್ಲಿ, ನಿನ್ನೊಲವ ಸಾಂಗತ್ಯದಲ್ಲಿ ನೆಮ್ಮದಿಯ ನಿದ್ರೆ ತಲೆಸವರಿ ಹೋಗುತ್ತದೆ. ನಿನ್ನೊಲವ ಸಾಂಗತ್ಯದಲ್ಲಿ ನೆಮ್ಮದಿಯ ನಿದ್ರೆ ತಲೆಸವರಿ ಹೋಗುತ್ತದೆ. ಬೆಳಕಲ್ಲಿ ದಣಿದ ಕಣ್ಣುಗಳಿಗೆ, ಬೆಳಕಲ್ಲಿ ದಣಿದ ಕಣ್ಣುಗಳಿಗೆ ನಿನ್ನ ಕೈಯ ನೆರಳಲ್ಲಿ ತವರೊಂದು ಸಿಗುತ್ತದೆ. ಬೆಳಕಲ್ಲಿ ದಣಿದ ಕಣ್ಣುಗಳಿಗೆ ನಿನ್ನ ಕೈಯಲ್ಲಿ ನೆರಳ ತವರೊಂದು ಸಿಗುತ್ತದೆ. ಹೀಗೆ ಒಲವು ಹರಡಿಕೊಳ್ಳುತ್ತದೆ, ಹೀಗೆ ಒಲವು ಹರಡಿಕೊಳ್ಳುತ್ತದೆ. ನಿನ್ನ ಅಪ್ಪುಗೆಗೆ ನನ್ನೊಳಗಿನ ಕವಿಯೊಬ್ಬ ಮೌನ ತಳೆಯುತ್ತಾನೆ. ನಿನ್ನ ಅಪ್ಪುಗೆಗೆ ನನ್ನೊಳಗಿನ ಕವಿಯೊಬ್ಬ ಮೌನ ತಳೆಯುತ್ತಾನೆ. ಭಾವನೆಗಳು ಉಕ್ಕುವ ಸಮಯಕ್ಕೆ ಬರವಣಿಗೆ ಬೇಡ ಎನ್ನುವಂತೆ. ನಿನ್ನ ಅಪ್ಪುಗೆಗೆ ನನ್ನೊಳಗಿನ ಕವಿಯೊಬ್ಬ ಮೌನ ತಳೆಯುತ್ತಾನೆ. ಭಾವನೆಗಳು ಉಕ್ಕುವ ಸಮಯಕ್ಕೆ ಬರವಣಿಗೆ ಬೇಡ ಎನ್ನುವಂತೆ. ದೂರದಲ್ಲೆಲ್ಲೋ ಕುಳಿತ ಪಕ್ಷಿಯೊಂದು, ದೂರದಲ್ಲೆಲ್ಲೋ ಕುಳಿತ ಪಕ್ಷಿಯೊಂದು ಅಹೋರಾತ್ರಿಯ ಸಪ್ತಸ್ವರದ ಸಮಾವೇಶವೊಂದಕ್ಕೆ ಚಾಲನೆ ಕೊಡುತ್ತದೆ. ದೂರದಲ್ಲೆಲ್ಲೋ ಕುಳಿತ ಪಕ್ಷಿಯೊಂದು ಅಹೋರಾತ್ರಿಯ ಸಪ್ತಸ್ವರದ ಸಮಾವೇಶವೊಂದಕ್ಕೆ ಚಾಲನೆ ಕೊಡುತ್ತದೆ.